ಸಮಾಜದಲ್ಲಿ ಬದಲಾವಣೆ ತರಲು ಶಿಕ್ಷಣ ಅತಿ ಮಹತ್ವದ ಸಾಧನವಾಗಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಹೇಳಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ 62ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಮುಕ್ತ ಶಿಕ್ಷಣ ವಿಭಾಗ ಉದ್ದೇಶಿಸಿ ನಿನ್ನೆ ಭಾಷಣ ಮಾಡಿದ ಅವರು ಶಿಕ್ಷಣದಿಂದ ಪ್ರಗತಿ ಸಮೃದ್ಧಿ ಮತ್ತು ಸಬಲೀಕರಣ ಸಾಧ್ಯವಿದೆ ಎಂದರು. ಪ್ರಾಚೀನ ಭಾರತ ಜಾಗತಿಕವಾಗಿ ಉನ್ನತ ಶಿಕ್ಷಣದ ಕೇಂದ್ರವಾಗಿದ್ದು ಹಲವು ಮಹತ್ವದ ವಿಶ್ವವಿದ್ಯಾಲಯಗಳು ಇಲ್ಲಿದ್ದವು. ಪ್ರಪಂಚದ ವಿವಿಧ ಭಾಗಗಳ ವಿದ್ಯಾರ್ಥಿಗಳು ಭಾರತದಲ್ಲಿ ಕಲಿಯಲು ಆಗಮಿಸುತ್ತಿದ್ದರು. ಭಾರತವೆಂದರೆ ಜ್ಞಾನದ ಆಗರ ಎಂದೇ ಖ್ಯಾತಿಯಾಗಿತ್ತು ಎಂದು ಉಪರಾಷ್ಟ್ರಪತಿ ಹೇಳಿದರು. ವಿದ್ಯಾರ್ಥಿಗಳು ಕಲಿಕೆಯ ಅವಧಿಯಲ್ಲಿ ವಿಫಲತೆಯಿಂದ ಕುಗ್ಗಬಾರದು. ವಿಫಲತೆಯೇ ಸಫಲತೆಗೆ ಮೆಟ್ಟಿಲು ಎಂಬುದನ್ನು ಅರಿಯಬೇಕು. ದೇಶದ ಹೆಮ್ಮೆಯ ಬಾಹ್ಯಾಕಾಶ ಯೋಜನೆಯಾದ ಚಂದ್ರಯಾನ 2 ಸಂಪೂರ್ಣವಾಗಿ ಸಫಲವಾಗದಿದ್ದರೂ ಚಂದ್ರಯಾನ 3 ಯಶಸ್ವಿಯಾಗಲು ಅಗತ್ಯವಾದ ಅನುಭವ ಮತ್ತು ಜ್ಞಾನವನ್ನು ನೀಡಿತು. ವಿದ್ಯಾರ್ಥಿಗಳು ಕೂಡ ತಮ್ಮ ಸೋಲಿನಿಂದ ಕಲಿಯಬೇಕು ಎಂದು ಜಗದೀಪ್ ಧನಕರ್ ಸಲಹೆ ನೀಡಿದರು. धारा तंजोर आदि की प्रसिद्धि से हम सभी परिचित हैं. आर्यभट्ट पर कोई ऐसा क्षेत्र नहीं है, चाणक्य का अर्थशास्त्र, जो ज्ञान का भंडार नहीं हो.